ಇಲ್ಲೊಂದು ಕಡೆ 30 ವರ್ಷದಿಂದ ದಂಪತಿಗಳು ಕೂಲಿ ಮಾಡಿ ಜೀವನ ಮಾಡುತ್ತಾ ಇದ್ದರು ಆದರೆ ಇದಕ್ಕಿದಂತೆ ಮಹಾನಗರ ಪಾಲಿಕೆಯವರು ಏಕಾಏಕಿಯಾಗಿ ಬಂದು ಅವರನ್ನ ಆ ಸ್ಥಳದಿಂದ ಎತ್ತಂಗಡಿ ಮಾಡಲು ಮುಂದಾಗಿದ್ದಾರೆ ಏನಾಯ್ತು ಮುಂದೆ ಏನು ನಡೆಯಿತು ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು ಬನ್ನಿ ಜಾಗದಲ್ಲಿ 30 ವರ್ಷದಿಂದ ವಾಸವಿದ್ದ ಮಹಿಳೆ ಆ ಜಾಗದಲ್ಲಿ ಅವರು ದಂಪತಿಗಳು ಯಾರದೇ ಆಸರೆ ಇಲ್ಲದೆ ಅವರಲ್ಲಿ ಜೀವನ ನಡೆಸ್ತಾ ಇದ್ರು ಇದನ್ನ ನೋಡೋದು ಆಗಲಾರದೆ ಅಕ್ಕಪಕ್ಕದಲ್ಲಿರುವ ಮಹಿಳೆಯರು ಕೂಡ ಕಿರುಕುಳ ನೀಡ್ತಾ ಇದ್ರು ಅಂತ ಅಲ್ಲಿ ಆರೋಪ ಮಾಡಿದ್ದಾರೆ ಲಕ್ಷ್ಮಮ್ಮ ಮತ್ತು ಲಕ್ಷ್ಮಣ ದಂಪತಿ ಈ ಇಬ್ಬರು ಕೂಡ ಆ ಜಾಗದಲ್ಲಿ ವಾಸವಿದ್ರು ಜಾಗದ ತೆರವಿಗೆ ಮುಂದಾದ ಪಾಲಿಕೆಯ ಅಧಿಕಾರಿಗಳು ಇದಕ್ಕಿದಂಗೆ नोटिस तेरव अली अधिकारी मुंदागिदारे नोटिस तेरव मुंदाद अधिकारी इवरु याके रीतियागी नोटिस यारोबरु इवरु याके दिडीर अली बंद्रु तेरव बंदरे सीमेणे सुरिदुकोळ्तीनि अंत आ महिळे तन्न अळलन्न तोडिकोळ्ता इद्रु इदक्किदागे बंदु एकाएकियागी एत्तंगडि माडिद्रे नावेल्लि होगोदु अन्नोदु कूड आ महिळेय ओंदु अली मातागित्तु ಏಕಾಯಕಿಯಾಗಿ ತೆರವು ಮಾಡಿದರೆ ನಾನು ಸತ್ತೆ ಹೋಗ್ತೀನಿ ಅಂತ ಲಕ್ಷ್ಮಮ್ಮ ಕೂಡ ಹೇಳಿದ್ರು ತೆರವು ಮಾಡಲು ಸ್ಥಳಕ್ಕೆ ಜೆಸಿಬಿ ಸಮೇತ ಅಲ್ಲಿನ ಅಧಿಕಾರಿಗಳು ಬಂದಿದ್ರಂತೆ ಆ ಜಾಗಕ್ಕೆ ಯಾರೋ ಅಕ್ಕಪಕ್ಕದಲ್ಲಿ ಇರೋರು ಹೋಗಿ ಹೇಳಿದ್ದಾರೆ ಅಲ್ಲಿನ ಅಧಿಕಾರಿಗಳಿಗೆ ಸರ್ಕಾರಿ ಜಾಗದಲ್ಲಿ ಇವರು ವಾಸವಿದ್ದಾರೆ ಅಲ್ಲಿ ಅಲ್ಲಿಂದ ಅವರನ್ನ ಎತ್ತಂಗಡಿ ಮಾಡಿಸಬೇಕು ಅಂತ ಹೇಳಿದಕ್ಕೆ ಈ ಮಹಾನಗರ ಪಾಲಿಕೆಯವರು ಯಾವುದೇ ತರಹ ನೋಟಿಸ್ ಅನ್ನು ಕೊಡದೆ ಆ ಜಾಗಕ್ಕೆ ಹೋಗಿದ್ದಾರೆ ಅದು ಜೆಸಿಬಿ ಸಮೇತ ಹೋಗಿ ಇವರನ್ನ ಎತ್ತಂಗಡಿ ಮಾಡಲು ಮುಂದಾಗಿದ್ದಾರೆ ಇವರು ತೆರವಿಗೆ 2 ದಿನ ಗಡಿದ ಪಾಲಿಕೆಯ ಅಧಿಕಾರಿಗಳು ಈಗ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ 30 ವರ್ಷದಿಂದ ಸತತವಾಗಿ ಅದೇ ಜಾಗದಲ್ಲಿ ನಾನು ಇದ್ದೆ ಇಲ್ಲೇ ನಾನು ಜೀವನ ಮಾಡ್ತಾ ಇದ್ದೆ ನಾನು ಬಡವಿ ನನ್ನತ್ರ ದುಡ್ಡು ಇಲ್ಲ ಏನು ಇಲ್ಲ ಈ ಒಂದು ಗುಡಿಸಲು ಹಾಕಿಕೊಂಡು ನಾನು ಇಲ್ಲಿ ಜೀವನ ಮಾಡ್ತಾ ಇದ್ದೀನಿ ಈ ಅಕ್ಕಪಕ್ಕದಲ್ಲಿ ಇರೋರು ಸಹಿಸಿಕೊಳ್ಳಕ್ಕೆ ಆಗಲಿಲ್ಲ ನಾವಿರುವಂತ ಜಾಗ ನಾವು ಇಲ್ಲಿ ಕೂಲಿ ಮಾಡ್ಕೊಂಡು ಇರ್ತಾ ಇರೋದು ಇದು ಯಾವುದು ಅವರಿಗೆ ಸಹಿಸಕ ಆಗಲಿಲ್ಲ ಮಹಾನಗರಪಾಲಿಕೆ ಅಧಿಕಾರಿಗಳಿಗೆ ಹೋಗಿ ಇವರು ಅಲ್ಲಿ ಹೇಳಿದ್ದಾರೆ ಇದಕ್ಕಿದಕ್ಕೆ ಏಕಾಏಕಿಯಾಗಿ ಅಧಿಕಾರಿಗಳು ಮೇತ ಬಂದಿದ್ದಾರೆ ನಮಗೆ ಏನೋ ತೊಂದರೆ ಇಲ್ಲ ಅಲ್ಲಿರುವಂತ ಮಹಿಳೆ ತನ್ನ ಅದಲನ್ನ ತೋಡಿಕೊಳ್ತಾ ಇದ್ದಾಳೆ नोड़ता दृश्य हेगे ना जीवन नन के इबरु मक्कलो ಇಲ್ಲ ಸ್ವಾಮಿ ಮುನ್ಸಿಪಲ್ ಜಾಗದಲ್ಲಿ ನಾನು ಗವರ್ನಮೆಂಟ್ ಜಾಗದಲ್ಲಿ ಇದ್ದೀನಿ ಸ್ವಾಮಿ ಗವರ್ನಮೆಂಟ್ ಜಾಗದಲ್ಲಿ ಇದ್ದೀನಿ ಎಲ್ಲರಿಗೂ ಕೊಟ್ಟಿ ನನ್ನ ಅರ್ಜಿಗೆ ಮಾಹಿತಿ ಇಲ್ಲ ಸ್ವಾಮಿ
ಸಿದ್ದೇಶ್ವರನವ್ರಿಗೆ ವಾಸ ಮಾಡಕ್ ನಾನು ಇಟ್ಟಿಗೆ ಅಂಟಿ ಎಲ್ಲ ಹಾಕಿ ನಾನು ಹೆಲ್ಪ್ ಮಾಡಿದೀನಿ ತಂದೆ ಅವ್ರಿಗೆ ಪಕ್ಕದವ್ರಿಗೆ. ಅವ್ರು ನನಗೆ ಹೆಲ್ಪ್ ಮಾಡಬೇಕು, ಅವ್ರು ನನಗೆ ಹೆಲ್ಪ್ ಮಾಡ್ತಿಲ್ಲ ಅವ್ನಿಗೆ ಹೆಲ್ಪ್ ಮಾಡ್ತಾವ್ರಿ, ಸೈಡ್ ನನ್ಗೆ ಹೆಲ್ಪ್ ಮಾಡ್ತಾರೆ ಅಲ್ವಾ. ಅವ್ರು ಬಡವ್ರಿಗೆ ಹೆಲ್ಪ್ ಮಾಡಬೇಕು ಅಂತದ್ದು ಪಕ್ಕದವ್ರಿಗೆ ಹೆಲ್ಪ್ ಮಾಡ್ತಾರೆ. ಅವ್ರದ್ದು ಉಳಿಕೆ ಜಾಗ ಸ್ವಾಮಿ, ಅವ್ರದ್ದು ಬೇಕು ನೋಡಿ. ಬೇಕಾದ್ರೆ ಎಲ್ಲ ಅಕ್ಕಪಕ್ಕ ಇರೋರೆಲ್ಲ ಕಟ್ಕೊಂಡವ್ರು ಗೌರ್ಮೆಂಟ್ ಜಮೀನು, ಅವ್ರು ಏನು ಬೇಕೋ ಮಾಡಿಸ್ಕೊಂಡು ಕಟ್ಕೊಳ್ಳಿ. ನಾನು ಬಡವೆ, ನನ್ನ ಹತ್ರ ಹಣ ಇಲ್ಲ. ನಾನೇನಂದೆ ನಗರಸಭೆಗೆ ಹೋಗಿ, ಅಮ್ಮ ನಮಗೇನು ಇಲ್ಲಮ್ಮ, ನಾನು ಅರ್ಜಿ ಹಾಕಿದ್ದೀನಿ, ನನಗೆ ಅಕ್ರಮ ಸಕ್ರಮದಿಂದ ಮಾಡಿಕೊಡಿ ಅಂತ ಅರ್ಜಿ ಅದೇ ಸ್ವಾಮಿ ನಗರಸಭೆಗೆ. ಅರ್ಜಿ ಇದ್ಮೇಲೆ ಅವರು ಅಮ್ಮ ಅಕ್ರಮ ಸಕ್ರಮ ಬರಬೇಕು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ತಂದೆ. ಅಂತವರೆಗೂ ನಾನು ಇವಳು ಬಿಡಬೇಡ್ದು, ಇವಳು ತೆಗಿಬೇಕು ಅಂತ ಇವರೆಲ್ಲ ಅರ್ಜಿ ಬರೆದು ಮೂಗ ಅರ್ಜಿ ಮಾಡಿ ಹೆಸರಿಲ್ದಂಗೆ ಅಲ್ಲಿ ಇಲ್ಲಿ ಏಕನೀತಿಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟವ್ರು ನಿನ್ನೆ ನನಗೆ. ನಾನು ಗಲಾಟೆಗೆ ಹೋಗಲ್ಲ, ಎ ಟಿ ಪಿಟ್ ರೋಡಲ್ಲಿ ಒಂದು ಟೀ ಅಂಗಡಿ ಇಟ್ಕೊಂಡು ಇದ್ಕೊಂತಂದೆ. ಆ ಟೀ ಒಂದು ಸೋಸ್ಕೊಂಡು ಒಂದು ಗಂಡ ಕೂಲಿ ಮಾಡ್ತಾನೆ, ಚರಂಡಿ ಬರ್ತಂತಂದೆ. ಅಷ್ಟು ಮಾಡ್ತಾ ಇದ್ದೀನಿ. ಈಗ ನನಗೆ ಅವ್ರಿಗೆ ಸುಮ್ಮನೆ ಅರ್ಜಿ ಕೊಟ್ಟು ಅವ್ರು ತೆಗಿಸ್ರಿ ಇವಳು ಎತ್ತಿಸಬೇಕು ಅಂತ ಮಾಡ್ತಾ ಇದಾರೆ ತಂದೆ. ಇಲ್ಲೆಲ್ಲ ಸುತ್ತಮುತ್ತು ಕೂಡ ಎಲ್ಲ ಮಾಡ್ತಾ ಇದಾರೆ ತಂದೆ. ಈಗ ತೆರವು ಮಾಡೋದು ಬಂದಿರಲ್ಲ, ನೋಟಿಸ್ ಏನಾದ್ರು? ನೋಟಿಸ್ ಏನು ಕೊಂತಿಲ್ಲ ತಾನೆ. ಅವ್ರು ಅರ್ಜಿ ನಾನು ಡಿ ಸಿಗೆ ಅರ್ಜಿ ಕೊಟ್ಟಿದ್ದೀನಿ ತಂದೆ. ನನಗೇನಿಲ್ಲ, ಮಳೆ ಸೋರ್ತದೆ, ನನಗೇನದು ಹಣ ಕಟ್ತೀನಿ ತಂದೆ. ನಮಗೆ ಮಾಡ್ಕೊಡಿ ಅಂತ ಡಿ ಸಿಗೆ ಅರ್ಜಿ ಕೊಟ್ಟಿದ್ದೀನಿ. ಆ ಅರ್ಜಿ ಮೂವ್ ಆಗಿರೋದಕ್ಕೆ ಅಲ್ಲಿ ಕಮಿಷನರ್ ಅಮ್ಮರು ಹೇಳಿದಾರೇನ, ಅದಕ್ಕೆ ಇವರು ಅದನ್ನ ನೋಟಿಸ್ ಇಟ್ಕೊಂಬಂದು ನೀನು ತೆಗಿತೀನಿ ಅಂತ ಬಂದಿದ್ದಾರೆ ತಂದೆ. ಈಗ ಈಗ ತೆರವು ಮಾಡೋದಕ್ಕೆ ಬಂದಿದ್ದಾರೆ, ನೀವು ಏನಾದ್ರು ಈಗ ಈಗ ತೆರವು ಮಾಡಿದ್ರೆ ನೀವೇನಾದ್ರು ಅವ್ರಿಗೆ ಏನಾದ್ರು ಕಂಪ್ಲೇಂಟ್ ಮಾಡೋದು, ಅವ್ರಿಗೆ ಏನಾದ್ರು ಕಾನೂನು ಕ್ರಮ ತಗೊಳ್ಳೋದು ಏನಾದ್ರು ಮಾಡ್ತೀರಾ? ಮಾಡ್ತೀವಿ ತಂದೆ. ನಮ್ಗೆ ಏನು ತೆಗೆದು ಏನು ಹಿಂಸೆ ಕೊಡ್ತಾರೋ, ನನ್ಗೆ ಯಾರು ಏನು ಹಿಂಸೆ ಕೊಟ್ಟಾರೋ ಅವ್ರನ್ನೆಲ್ಲ ಹೆಸರು ಬರೆದು ನನ್ನ ಮೇಲಧಿಕಾರಿ ತಕ್ಕ ಅಲ್ಲೇ ಓದ್ತೀನಿ ಸಂದಿ. ಇಲ್ಲಿ ಯಡಿಯೂರಪ್ಪನ ತಕ್ಕ ಓದ್ತೀನಿ ತಂದೆ. ನಾವು ಬೊಮ್ಮಾಯಿ ತಕ್ಕ ಓದ್ತೀನಿ, ಬೊಮ್ಮಾಯಿ ತಕ್ಕ ಸಿದ್ದೇಶ್ವರನವ್ರೊಬ್ರು ಈ ಕಡೆ ಲಕ್ಕಣ್ಣ ಲಕ್ಷ್ಮಮ್ಮ ಸಹ ಎರಡು ಹೆಣ್ಮಕ್ಳು ಸಹ ಮದುವೆ ಮಾಡ್ಕೊಟ್ಟಿದ್ದೀನಿ ಸರ್. ನಾನ್ ಸತ್ತೋದೆ ಅಂದ್ರೆ ನನ್ನ ಹೆಣ್ಮಕ್ಳು ಇವ್ರನ್ನ ಕೊಂಪೆ ತೊಳೆದು ಬಿಡ್ತಾರೆ ತಂದೆ. ಇವ್ರು ಒಳಗೊಳಗೆ ಮಾಡ್ತಾರೆ ತಂದೆ, ಒಳಗಡೆನೆ ಮಾಡ್ತಾರೆ ಎಲ್ಲ ಅರ್ಜಿ ಬರ್ತಾರೆ. ಎಸ್, ಈಗ ಅಲ್ಲಿರುವಂತಹ ಮಹಿಳೆ ಕೂಡ ತನ್ನ ಅಳಲನ್ನ ತೋಡಿಕೊಳ್ತಾ ಇದ್ರು. ನಾನು ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದೀನಿ, ಟೀ ಮಾಡಿ ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಎಸ್, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಗಜೇಂದ್ರ, ಇದಕ್ಕಿದಾಗೆ ಯಾಕೆ ಇವರು ತೆರವು ಮಾಡಲು ಮುಂದಾದ್ರು, ಇಷ್ಟು ದಿನ ಸುಮ್ನೆ ಇದ್ರು? ಮಿತಾ, ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂತ ಒಂದು ದೃಶ್ಯ ಅಮೋಕ್ ಟಿವಿ ಕ್ಯಾಮೆರಾಗೆ ಕಾಣಿಸಿದ್ದು, ತುಮಕೂರಿನ ಶಿರಾ ಗೇಟ್ ಬಳಿ ಇರುವಂತಹ ಹಳ್ಳಿ ಮರಪಾಳ್ಯದ ಬಳಿ ಇರುವಂತ ಒಂದು ಗುಡಿಸಲು. ಸ್ಮಿತಾ, ಈ ಒಂದು ಗುಡಿಸಲಿನಲ್ಲಿ ವಾಸವಾಗಿರುವಂತ ಓರ್ವ ಮಹಿಳೆಗೆ ಏನು ಮಹಾನಗರ ಪಾಲಿಕೆಯವರು ತೆರವು ಮಾಡಲು ಅಂದ್ರೆ ಆ ಗುಡಿಸಲನ್ನ ತೆರವು ಮಾಡಲು ಈಗಾಗ್ಲೇ ಜೆಸಿಬಿ ಸಮೇತ ಆಗಮಿಸಿದ್ರು. ಆ ಒಂದು ಆಗಮಿಸಿದ ಕ್ಷಣದಲ್ಲೂ ಕೂಡ ಅಮೋಕ್ ಟಿವಿ ಅಲ್ಲಿಗೆ ಸುದ್ದಿ ಮಾಡಲು ತೆರಳಿತ್ತು. ಏನ್ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಒಂದು ಗುಡಿಸಲು ಬರುವಂತ ಹಿನ್ನೆಲೆಯಲ್ಲಿ ಅದು ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿರುವಂತ ಗುಡಿಸಲು ಅನ್ನುವಂತ ಕಾರಣದಿಂದಾಗಿ ಅದನ್ನ ತೆರವುಗೊಳಿಸಲು ಇವತ್ತೇನು ಅಧಿಕಾರಿಗಳು ಮುಂದಾಗಿರುವಂತ ಒಂದು ಘಟನೆ ನಡೆದಿರುವಂತದ್ದು. ಈ ಒಂದು ಜಾಗದಲ್ಲಿ 30 ವರ್ಷದಿಂದ ಒಂದೇನು ಲಕ್ಷ್ಮಮಾನ ಮಹಿಳೆ ವಾಸವಾಗಿರ್ತಾರೆ. ಅಲ್ಲೇ ಗುಡಿಸಲಿನ ಒಂದು ಕೆಲವೇ ಒಂದು 100-200 ಮೀಟರ್ ನಲ್ಲಿ ಟೀ ಅಂಗಡಿ ಇಟ್ಕೊಂಡು ವಾಸ ಮಾಡ್ತಾ ಇರುವಂತ ಒಂದು ಮಹಿಳೆಗೆ ಈ ರೀತಿ ಇದ್ದಕ್ಕಿದ್ದಾಗೆ ಏಕಾಏಕಿ ಬಂದು ನೀವು ತೆರವು ಮಾಡ್ಬೇಕು ಅಂತ ಹೇಳಿದ್ದಕ್ಕೆ ಇವತ್ತು ಒಂದು ದೊಡ್ಡ ಹೈಡ್ರಾಮಾನೇ ನಡೀತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದ್ದಕ್ಕಿದ್ದಾಗೆ ಏಕಾಏಕಿ ತೆರವು ಮಾಡಿ ಇಲ್ಲಿಗೆ ಹೋಗ್ಬೇಕು, ನಾನು ನನಗೆ ಒಂದು ಜಾಗ ಕಲ್ಪಿಸ್ಕೊಡಿ, ನನ್ಗೆ ಏನಾದ್ರು ಅವಕಾಶ ಮಾಡ್ಕೊಡಿ, ಮನೆ ಕಟ್ಟಿಸೋದಕ್ಕೆ ಮನೆ ಇರೋದಕ್ಕೆ ನನ್ಗೆ ವಾಸ್ತವಕ್ಕೆ ಅವಕಾಶ ಮಾಡ್ಕೊಡಿ, ಅಲ್ಲಿವರೆಗೂ ನಾನು ಅದನ್ನ ಬಿಟ್ಟು ಹೋಗಲ್ಲ, ಅಕಸ್ಮಾತ್ ನೀವೇನಾದ್ರೂ ತೆರವು ಮಾಡದೆ ಮುಂದಾದ್ರೆ ನಾನು ಸೀಮೆಯನ್ನೇನೋ ಪೆಟ್ರೋಲ್ ಸುರ್ಕೊಂಡು ಸತೋಗ್ತೀನಿ ಇಲ್ಲೇನೆ ಅಂತ ಒಂದು ಹೈಡ್ರಾಮವನ್ನು ಶುರು ಮಾಡಿರುವಂತದ್ದು. ಈ ಒಂದು ಎಲ್ಲಾ ಘಟನೆ ಕೂಡ ಅಮೋಕ್ ಟಿವಿ ಏನು ತೆರೆ ಹಿಡಿದಿತ್ತು, ಅಲ್ಲಿ ಅಧಿಕಾರಿಗಳು ಒಂದು ರೂಪುರೇಷೆಯನ್ನ ಸಿದ್ಧ ಮಾಡ್ಕೊಂಡು ಅವರು ಒಂದು ಅವರಿಗೆ ಬೇಕಾದಂತ ಒಂದು ಪ್ಲಾನ್ ಗಳನ್ನ ಸಿದ್ಧ ಮಾಡ್ಕೊಂಡು 2 ದಿನ ಗಡುವು ನೀಡಿ ಅಲ್ಲಿಂದ ಅಧಿಕಾರಿಗಳು ಹೋಗುವಂತದ್ದು. ಸ್ಮಿತಾ, ಈಗ 2 ದಿನ ಕೂಡ ಗಡುವು ಇವ್ರಿಗೆ ನೀಡಿದ್ದಾರೆ, ಆದ್ರೆ ಮುಂದೆ ಇವರ ಹೇಗೆ, ಇವರು ಎಲ್ಲಿ ವಾಸವಾಗೋದು ಮುಂದಿನ ದಿನಗಳಲ್ಲಿ? ಇವರು ಈಗಾಗಲೇ ಸರ್ಕಾರದಿಂದ ವ್ಯವಸ್ಥೆಯನ್ನ ಕೂಡ ಮಾಡೋದಕ್ಕೆ ಅಧಿಕಾರಿಗಳು ಮನಸ್ಸನ್ನ ಮಾಡಿರುವಂತದ್ದು. ಯಾಕೆಂದ್ರೆ ಹಲವು ಅಂದ್ರೆ ಈ ರೀತಿ ಮಹಿಳೆ ಈ ರೀತಿ ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿರುವಂತ ತೆರವು ಮಾಡಿಸೋದಕ್ಕಿಂತ ಮುಂಚೆ ಅವ್ರಿಗೆ ನೋಟಿಸ್ ಅನ್ನ ನೀಡಬೇಕಾಗುತ್ತೆ. ನೋಟಿಸ್ಗೂ ಕೂಡ ಅವ್ರೇನಾದ್ರೂ ಅಕಸ್ಮಾತ್ ಬಂದಿಲ್ಲ ಅನ್ನೋ ಒಂದು ಕ್ಷಣದಲ್ಲಿ ಆ ಪೊಲೀಸರ ಸಮೇತ ಒಂದು ಕ್ರಮಬದ್ಧವಾಗಿ ಏನು ಆ ಒಂದು ಸ್ಥಳವನ್ನ ಬಿಡಿಸ್ಬೇಕಾಗುತ್ತೆ. ಅದೆಲ್ಲವೂ ಕೂಡ ಮಾಡ್ದಲೇ ಈ ರೀತಿ ಏಕಾಏಕಿ ಬಂದು ನೋಟಿಸ್ ಕೂಡ ಕೊಡ್ದಲೇನೆ ಅವ್ರನ್ನ ಏಕಾಏಕಿ ತೆರವು ಮಾಡಿಸುವಂತದ್ದು ಅಧಿಕಾರಿಗಳಿಗೂ ಕೂಡ ಏನು ಒಂದು ಮನಸ್ಸಿಗೆ ಬಂದಿರುವಂತ ವಿಚಾರ ಆಗಿರೋದ್ರಿಂದ ಅವ್ರಿಗೆ ಯಾವ ರೀತಿ ವಾಸ್ತವಕ್ಕೆ ಏ ರೀತಿ ಸಿದ್ಧತೆ ಮಾಡ್ಬೇಕು ಅದನ್ನ ಮಾಡಿಯೇ ಅದನ್ನ ತೆರವು ಮಾಡ್ತೀವಿ ಅನ್ನೋ ಅಧಿಕಾರಿಗಳು ಮಾತಾಗಿರುವಂತದ್ದು. ಎಸ್, ಅಂದ್ರೆ ಇವ್ರಿಗೆ ಮುಂದಿನ ದಿನಗಳಲ್ಲೂ ಕೂಡ ಸರ್ಕಾರದಿಂದ ಜಾಗ ಕೂಡ ಕೊಡ್ತಾರೆ ಇವ್ರಿಗೆ ವಾಸವಾಗೋಕೆ? ಹಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಆಗಿರ್ಬೋದು, ಎಸಿ ಆಗಿರ್ಬೋದು, ಇನ್ನಿತರ ಅಧಿಕಾರಿಗಳು ಸೇರಿ ಇದನ್ನ ಚರ್ಚೆ ಮಾಡಿ ಆ ನಂತರ ಅವ್ರಿಗೆ ಯಾವ ರೀತಿಯಾದಂತ ಹಿನ್ನೆಲೆ ಇದೆ
ಅವರು ಇಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯರ, ಅವ್ರಿಗೆ ಏನಾದ್ರೂ ಸಂಪನ್ಮೂಲ ಬೇರೆ ಕಡೆಯಿಂದ ಇದೆಯಾ, ಆರ್ಥಿಕ ವ್ಯವಸ್ಥೆ ಇದೆ, ಎಲ್ಲವುದನ್ನು ಕೂಡ ತೂಕ ಹಾಕಿ ಅವ್ರಿಗೆ ಒಂದು ವಾಸ್ತವವನ್ನ ಕೊಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ಅಸ್ಮಿತಾ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಈಗ ಮಹಾನಗರ ಪಾಲಿಕೆಯಿಂದ ಇದ್ದಕ್ಕಿದ್ದಂಗೆ ಏಕಾಏಕಿಯಾಗಿ ನೋಟಿಸ್ ಕೊಡದೆ ಇವರು ತೆರವು ಮಾಡಲು ಮುಂದಾಗಿದ್ದಾರೆ. ಇದೇ ಮೊದಲನೇ ಬಾರಿಗೆ ಇವರು ನೋಟಿಸ್ ಕೊಡದೆ ಹೋಗಿರೋದ ಅಥವಾ ಇದೇ ರೀತಿಯಾಗಿನೇ ಮಾಡ್ತಾರೆ, ನೋಟಿಸ್ ಇಲ್ಲದೇ ಇವರು ತೆರವು ಮಾಡಲು ಮುಂದಾಗ್ತಾರೆ? ಈಗಾಗಲೇ ಅಮೋಕ್ ಟಿವಿ ಅನೇಕ ಸುದ್ದಿಗಳನ್ನ ಬಿತ್ತರಿಸಿರುವಂತದ್ದು ಸ್ಮಿತಾ, ಅನೇಕ ಕಡೆಗಳಲ್ಲೂ ಇಂತಹ ಘಟನೆಗಳು ಮರುಕಳಿಸ್ತಲೇ ಇದೆ. ಪಾಲಿಕೆ ಅಧಿಕಾರಿಗಳು ಈ ರೀತಿಯಾದಂತ ಬಡವರ ಮೇಲೆ ದರ್ಪ ತೋರಿಸೋದು ಇದು ಮೊದಲನೇ ಬಾರಿ ಅಂತ ಏನಿಲ್ಲ. ಇಷ್ಟೋ ಬಾರಿ ನಾವು ಕೂಡ ಸುದ್ದಿ ಮಾಡಿ ಅವ್ರಿಗೆ ಎಚ್ಚೆತ್ಕೊಳ್ಳಲು ಕೂಡ ಅಮೋಕ್ ಟಿವಿ ಸುದ್ದಿ ಮಾಡಿದೆ. ಈ ಒಂದು ಏನು ಪಾಲಿಕೆಯ ಒಂದು ಅಧಿಕಾರಿಗಳು ಈ ರೀತಿ ಹೋಗಿ ಬಡವರ ಮೇಲೆ ಏಕಾಏಕಿ ತೆರವು ಮಾಡ್ರಿ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಂಡ್ರೆ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಭರವಸೆಯನ್ನ ಮತ್ತೆ ಒಳ್ಳೆಯ ಬೆಳವಣಿಗೆಗಳನ್ನ ಜನಗಳ ಮಧ್ಯದಲ್ಲಿ ತೋರಿಸ್ಬೋದು ಪಾಲಿಕೆ ಅಧಿಕಾರಿಗಳು ಸ್ಮಿತಾ. ಅಲ್ಲ, ಎರಡು ದಿನದಲ್ಲೇ ಗಡುವು ನೀಡಿದ್ದಾರೆ ಇವರು ಕೂಡ, ಆದ್ರೆ ಎರಡು ದಿನದಲ್ಲಿ ಹೇಗೆ ಇವರು ಖಾಲಿ ಮಾಡಲು ಸಾಧ್ಯ ಆಗುತ್ತೆ? ಸರಿಯಾದ ವ್ಯವಸ್ಥೆ ಕೂಡ ಕಲ್ಪಿಸಿಕೊಟ್ಟಿದ್ದಾರ ಇವರು? ಮಿತಾ, ಈಗಾಗ್ಲೇ ಅದಕ್ಕೆ ನಾನು ಹೇಳಿದ್ದು, ಈ ಮುಂಚೆನೆ ಎಸಿ ಮತ್ತೆ ತಹಶೀಲ್ದಾರ್ ಅವರು ಕೂಡ ಇದರ ಬಗ್ಗೆ ಒಂದು ಏನು ಅವರಲ್ಲಿ ಇರುವಂತ ಡಾಕ್ಯುಮೆಂಟ್ಸ್ ಗಳನ್ನ ಪರಿಶೀಲನೆ ಮಾಡಿ ಪಾಲಿಕೆ ಅಧಿಕಾರಿ ಕಮಿಷನರ್ ಕೂಡ ಡಾಕ್ಯುಮೆಂಟ್ ನ ರಿಕ್ರಿಯೇಷನ್ ಮಾಡಿ ಆ ಒಂದು ರೂಪುರೇಷೆಗಳನ್ನ ಸಿದ್ಧ ಮಾಡಿಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತೆ, ಸಮಯ ಬೇಕಾಗುತ್ತೆ. ಆ ಗಡುವನ್ನ ಕೂಡ ಕೊಟ್ಟೋಗಿರುವಂತದ್ದು ಸರ್ಕಾರಿ ಜಾಗ ಆಗಿರುವಂತ ಹಿನ್ನೆಲೆಯಲ್ಲಿ ಅವರು ಯಾವಾಗ ಬೇಕಾದ್ರೂ ಕೂಡ ತೆರವು ಮಾಡುವಂತ ಅಧಿಕಾರ ಅಧಿಕಾರಿಗಳಿಗಿದೆ. ಆದ್ರೆ ಅವರು ಮಾನವೀಯ ದೃಷ್ಟಿಯಿಂದ ಈಗಾಗಲೇ ಅವ್ರಿಗೆ ನೋಟಿಸ್ ಅನ್ನ ಕೊಡದಲೇನೆ ಇಲ್ಲ, ನಾವು ನಿಮ್ಗೆ ಏನಾದ್ರೂ ಸಹಾಯ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತ ಭರವಸೆ ಕೊಟ್ಟೋಗಿರುವಂತದ್ದು ಸ್ಮಿತಾ. ಓಕೆ, ಧನ್ಯವಾದಗಳು ಗಜೇಂದ್ರ ತಮ್ಮ ಮಾಹಿತಿಗೆ. ಏಸಿಗ ಈಗಾಗಲೇ ಯಾಕಂದ್ರೆ ಮನಸ್ಸು ನಮಗೆ ಕೂಡ ಏನೋ ಒಂಥರ ಬೇಜಾರು ಅನ್ಸುತ್ತೆ, ಯಾಕಂದ್ರೆ ಕೇಳಿದ್ರೆ ಯಾಕಂದ್ರೆ ಇರೋದೇ ಗುಡ್ಸಿಲ್ನಲ್ಲಿ ಇರ್ತಾರೆ. ಆದ್ರೂ ಇದಕ್ಕಿದ್ದಾಗೆ ಇವರು ತೆರವು ಮಾಡಲು ಮುಂದಾಗಿದ್ದಾರೆ ಅಂದ್ರೆ ಆ ಮಹಿಳೆ ಕೂಡ ನಾನು ಸಾಯ್ತೀನಿ ಅಂತ ಕೂಡ ಹೇಳಿದ್ರು. ಯಾಕಂದ್ರೆ ಇದಕ್ಕಿದ್ದಾಗೆ ಇವರು ಏಕಾಏಕಿಯಾಗಿ ಈ ಜಾಗದಿಂದ ನಮ್ಮನ್ನ ಖಾಲಿ ಮಾಡಿಸಿದ್ರೆ ನಾವೆಲ್ಲಿ ಹೋಗೋಣ? ನಾನು ಕೂಡ ಟೀ ಮಾಡ್ತಾ ಇದ್ದೀನಿ, ನನ್ನ ಗಂಡನು ಕೂಡ ಕೂಲಿ ಮಾಡ್ತಾರೆ, ನಮ್ಮ ಜೀವನ ಹೇಗೆ ಅಂತ ಇವರು ಈ ಅಮ್ಮ ಅಲ್ಲಿ ಅಳಲನ್ನ ತೋಡಿಕೊಳ್ತಾ ಇದ್ದಾಳೆ. ಅಲ್ಲಿರುವಂತಹ ಲಕ್ಷ್ಮಮ್ಮ ತನ್ನ ಅಳಲು ತೋಡಿಕೊಳ್ತಾ ಇರುವಂತದ್ದು. ತಂದೆ ನಿಮ್ಗೆ ಏನ್ ತಪ್ಪಿಲ್ಲ ತಂದೆ, ತಂದೆ ಅವ್ರು ಬಂದು ನಮ್ಮನ್ನ ಖಾಲಿ ಮಾಡ್ಕೋಬಹುದು, ಅವ್ರಿಗೇನ್ ತೊಂದ್ರೆ ಇಲ್ಲ ಸಮೀರ್, ನಮ್ಗೇನು ಅವ್ರ ತೊಂದ್ರೆ ಇಲ್ಲ. ಬೊಮ್ಮ